ಏನಕ್ಕಕ್ಕ ಮಣ್ಣು ಕಲಿಸ್ತಾ ಇದಾರೆ ಅವರು ಒಲೆ ಕಟ್ಟಿಸ್ತಾ ಇದೀವಲ್ಲ ಅದಕ್ಕೆ ಮಣ್ಣನ್ನ ಅದ ಮಾಡಿಸ್ತಾ ಇದೀವಿ. ಹೌದಾ? ಯಾವ ತರ ಕಟ್ಟಿಸ್ತಾ? ನಮ್ಮ ಮನೇಲಿ ಕಟ್ಟಿಸ್ತಾ ಇದಾರೆ, ತೋರಿಸ್ತೀನಿ. ಗ್ರೀನ್ ಫೌಂಡೇಶನ್ ಸಂಸ್ಥೆಯಿಂದ MKSP ಯೋಜನೆ ಅಡಿಯಲ್ಲಿ ಹೊಗೆರಹಿತ ಒಲೆಗಳನ್ನು ಕಟ್ಟಿಸ್ತಾ ಇದ್ದಾರೆ. ಅದು ಕಡಿಮೆ ಖರ್ಚಲ್ಲಿ ಅದನ್ನ ನಾವು ಕಟ್ಸ್ಕೊಂತ ಇದ್ದೀವಿ. ಉಮೇಶರ್ ಅಂತ ತಿಪ್ಟೂರ್ಲಿಂದ ಒಲೆ ಕಟ್ಸಕ್ ಕಟ್ಟೋಕ್ ಬಂದಿದ್ದಾರೆ. ಅವ್ರನ್ನೇ ಕೇಳೋಣ ಏನೇನು ಬೇಕಂತ. ಒಲೆ ಕಟ್ಟಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂದರೆ 12 ಬಾಣಲಿ ಅದ ಮಾಡಿರುವ ಮಣ್ಣು ಬೇಕು, 12 ಇಟ್ಟಿಗೆ, 1 ಅಂಚು ಬೇಕಾಗುತ್ತೆ, 1 ಅಡಿ ಇರುವ 2 ಕಬ್ಬಿಣದ ಸರಳು ಬೇಕಾಗ್ತದೆ, 1 ಜಾಲರಿ ಬೇಕಾಗುತ್ತೆ, ಮತ್ತು 1 ಫ್ರೇಮ್ ಬೇಕಾಗ್ತದೆ. ಈ ಥರ ಇರೋದು 10 ಅಡಿ 4 ಇಂಚಿಂದು ಒಂದು ಸಿಮೆಂಟ್ ಪೈಪ್ ಬೇಕಾಗುತ್ತೆ. ಈ ರೀತಿ ಮೋಲ್ಡ್ ಇದೆ, ಮೋಲ್ಡಿಂದ ನಾವು ಕಟ್ತೀವಿ, ಒಲೆ ಕಟ್ತೀವಿ. ಅದ ಮಾಡಿರುವ ಮಣ್ಣನ್ನು ಮೋಲ್ಡಿನ ಒಳಗೆ ಹಾಕ್ತಾ ಇದ್ದೀವಿ. ಜಾಲರಿನ ಈ ರೀತಿ ಇಡಬೇಕು.
ಈಗ ಹೊಗೆರಹಿತ ಸರಳ ಒಲೆ ರೆಡಿಯಾಗಿದೆ. ಇದು 5 ದಿನಗಳ ನಂತರ ಉಪಯೋಗಿಸ್ಬೇಕು. ಎಷ್ಟು ಚೆನ್ನಾಗಿದೆ, ಇದರಿಂದ ಉಪಯೋಗ ಏನಿದೆ? ಇದು ಕಡಿಮೆ ವೆಚ್ಚದಲ್ಲಿ ತಯಾರಾಗುತ್ತೆ. ಇದರಿಂದ ಹೊಗೆ ಆಗೋದಿಲ್ಲ, ಹೊಗೆಯಿಂದ ಗೋಡೆ ಗಿಡ ಗಲೀಜಾಗೋದಿಲ್ಲ, ಮತ್ತು ಪಾತ್ರೆ ಗಲೀಜಾಗೋದಿಲ್ಲ. ಹೆಣ್ಮಕ್ಳು ಕೈ ಚೆನ್ನಾಗಿರ್ತಿತ್ತೆ, ಮತ್ತು ಸೌದೆ ಕಡಿಮೆ ಬೇಕಾಗುತ್ತೆ, ಆರೋಗ್ಯ ಚೆನ್ನಾಗಿರ್ತಿತ್ತು.